ಇನ್ನು ಡಿಕೆ ಶಿವಕುಮಾರ್ಗೆ ಜಾಮೀನು ಬೆನ್ನಲ್ಲೇ ಈಗ ರಾಜಕೀಯ ಚಟುವಟಿಕೆ ಗರಿಗೆದರಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬೆಳಗ್ಗೆಯಷ್ಟೇ ಹೊತ್ತು ತಿಹಾರ್ ಜೈಲಿನಲ್ಲಿ ಡಿಕೆ ಶಿವಕುಮಾರ್ ಅವ್ರನ್ನ ಸೋನಿಯಾ ಗಾಂಧಿ ಭೇಟಿಯಾಗಿದ್ರು. ಕಷ್ಟದಲ್ಲಿ ಪಕ್ಷದ ಪರ ನಿಂತಿದ್ದಕ್ಕೆ ಡಿಕೆ ಶಿವಕುಮಾರ್ ಅವ್ರಿಗೆ ಗಿಫ್ಟ್ ಕೊಡೋಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ರಾಜಕೀಯ ಚಟುವಟಿಕೆ ಅಂದ್ರೆ ಬೇರೆ ಯಾವ್ದು ರೀತಿಯಲ್ಲ, ಚುನಾವಣೆ ದಾಮೇಲೆ ಬರುತ್ತೆ. ಬಟ್ ಈಗ ಅವರಿಗೆ KPCC ಅಧ್ಯಕ್ಷ ಸ್ಥಾನದ ಪಟ್ಟವನ್ನ ಕೊಡೋಕೆ ಈಗ ತಯಾರಿಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ದೀಪಾವಳಿಯ ಗಿಫ್ಟ್ ಆಗಿ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗುತ್ತೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಬೆಳಗ್ಗೆ ಅಷ್ಟೇ ತಿಹಾರ್ ಜೈಲಿಗೆ ಸೋನಿಯಾ ಗಾಂಧಿ ಅವರು ಕೂಡ ತೆರಳಿ ಅವರನ್ನ ಭೇಟಿಯಾಗಿ ಬಂದಿದ್ರು. ನನ್ನ ಸಹೋದ್ಯೋಗಿ ಮಸೂದ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಜಾಮೀನು ಸಿಗ್ತಾ ಇದ್ದಂತೆ ಈಗ ಅವ್ರನ್ನ ಅವರು ಆಚೆ ಬಂದ್ರೆ ಸಾಕು, ಅವ್ರಿಗೆ KPCC ಪಟ್ಟವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿನೇ ತಯಾರಿಯನ್ನ ಮಾಡ್ಕೊಂಡಿದ್ದ ಅರುಣ್. ಈಗ DKC ಅವರಿಗೆ ಜಾಮೀನು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಉತ್ಸಾಹ ಇಮ್ಮಡಿಸಿದೆ. ಒಂದು ಉಪಚುನಾವಣೆ ವಿಚಾರ ಆದ್ರೆ ಇನ್ನೊಂದು ಇಡೀ ಕಾಂಗ್ರೆಸ್ ಪ್ರಳಯದ ಸಾರಥ್ಯವನ್ನ DKC ವಹಿಸ್ತಾರ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಿದೆ. ಯಾಕೆಂತಂದ್ರೆ ಬೆಳಿಗ್ಗೆ ಅಷ್ಟೇ ಸೋನಿಯಾ ಗಾಂಧಿ ಅವರು ಭೇಟಿ ಕೊಟ್ಟಿದ್ದಾರೆ. ಮತ್ತೆ ಸೋನಿಯಾ ಗಾಂಧಿ ಅವರ ಮಟ್ಟದಲ್ಲಿ ಏನ್ ಚಿಂತನೆ ಆಗ್ತಿದೆ ಅಂತಂದ್ರೆ, DKC ಅವರಿಗೆ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂತ ಚಿಂತನೆ ಕೂಡ ಮನೆ ಮಾಡಿದೆ. ಅಂದ್ರೆ KPCC ಅಧ್ಯಕ್ಷ ಸ್ಥಾನ ಕೊಡೋ ಮೂಲಕ ಪಕ್ಷವನ್ನ ಬಲವರ್ಧನೆ ಮಾಡೋದು, ಉಪಚುನಾವಣೆ ಈಗಾಗಲೇ ಫಿಕ್ಸ್ ಆಗಿದೆ, ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸೋದು, ಆ ಮೂಲಕ ಒಂದ್ ವೇಳೆ ಮಧ್ಯಂತರ ಚುನಾವಣೆ ಬಂದ್ರೆ ಮತ್ತೆ ಅಧಿಕಾರಕ್ಕೆ ಪಕ್ಷವನ್ನ ತರೋದು, ಈ ಎಲ್ಲಾ ಕಾರಣಗಳನ್ನ ತಂತ್ರಗಾರಿಕೆಯನ್ನ ಇಟ್ಕೊಂಡು ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ. ಹಾಗಾದ್ರೆ ಮಸೂದ್ ನಿಮ್ಮನ್ನ ಮತ್ತೆ ನಾವು ಸಂಪರ್ಕವನ್ನ ಮಾಡ್ತೀವಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.